ಎಲ್ಲರಿಗೂ ನಮಸ್ಕಾರ ಈ ದಿನದ ಮಾತುಗಳನ್ನು ಬೇಂದ್ರೆಯವರ ಕವಿವಾಣಿಯೊಂದಿಗೆ ಪ್ರಾರಂಭ ಮಾಡ್ತಾ ಇದೀನಿ ಕನ್ನಡವು ಕನ್ನಡತನವನ್ನು ಕನ್ನಡೀಕರಿಸುವಂತಿರಬೇಕು ಅಂತ ಹೇಳಿ ಬೇಂದ್ರೆಯವರು ಒಂದು ಅದ್ಭುತವಾದಂತ ಸಾಲನ್ನು ಹೇಳಿದ್ದಾರೆ ಇದು ನವೆಂಬರ್ ತಿಂಗಳು ಎಲ್ಲಿ ನೋಡಿದರೂ ರಾಜ್ಯೋತ್ಸವದ ಸಂಭ್ರಮ ಒಂದು ತಿಂಗಳ ಕಾಲ ಮನೆ ಮಾಡಿರುತ್ತೆ ಎಲ್ಲೆಡೆ ರಾಜ್ಯೋತ್ಸವದ ಡಿಂಡಿಮ ಮೊಳಗುತ್ತೆ ಕನ್ನಡದ ಡಿಂಡಿಮ ಮೊಳಗುತ್ತೆ ನವೆಂಬರ್ ತಿಂಗಳಿಗೆ ಕನ್ನಡಿಗರ ಭಾವಕೋಶದಲ್ಲಿ ವಿಶಿಷ್ಟವಾದಂತ ಸ್ಥಾನ ಇದೆ ನಾಡಾಭಿಮಾನಿಗಳಿಗೆ ನವೆಂಬರ್ ಅಂದ್ರೆ ಕನ್ನಡ ಮಾಸ ಕನ್ನಡ ಅಭಿಮಾನ ಬಹಿರಂಗವಾಗಿ ಪ್ರಕಟವಾಗತಕ್ಕಂತ ತಿಂಗಳಿದು ಎಲ್ಲೆಲ್ಲೂ ಕನ್ನಡದ ಭಾವಟಗಳು ಹಾರಾಡುತ್ತೆ ಕನ್ನಡ ಕಾಣುತ್ತೆ ಆದರೆ ಬಹಿರಂಗದ ಬದಲು ಅಂತರಂಗವಾಗಿ ಕನ್ನಡದ ಡಿಂಡಿಮ ಮೊಳಗಬೇಕು ಅಂತರಂಗದಲ್ಲಿ ಕನ್ನಡದ ಭಾವನೆ ಹುಟ್ಟಬೇಕು ರಾಜ್ಯೋತ್ಸವದ ಘೋಷಣೆ ರಾಜ್ಯೋತ್ಸವದ ಭಾಷಣ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಆಗಿರದೆ ಎಲ್ಲರ ಮನೆ ಮನಗಳಲ್ಲಿ ಕನ್ನಡ ಅಚ್ಚಳಿಯದೆ ಉಳಿಯುವಂತಾಗಬೇಕು ಈ ನಿಟ್ಟಿನಲ್ಲಿ ನಾನು ಮಾಡ್ತಾ ಇರತಕ್ಕಂತ ಒಂದು ಚಿಕ್ಕ ಪ್ರಯತ್ನ ಈ ಒಂದು ಪ್ರಯತ್ನದಲ್ಲಿ ನಾನು ನಿಮಗೆ ಕನ್ನಡ ಕವಿಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಹಾಗೆ ಕನ್ನಡ ಕವಿಗಳು ಕನ್ನಡದ ಬಗ್ಗೆ ರಚನೆ ಮಾಡಿರತಕ್ಕಂತ ಪದ್ಯಗಳನ್ನು ವಾಚನ ಮಾಡುವ ಮೂಲಕ ಕನ್ನಡಾಭಿಮಾನವನ್ನು ಮೂಡಿಸತಕ್ಕಂತ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದೀನಿ ಮೊದಲನೇದಾಗಿ ನಾನು ಈ ದಿನ ಗೋಪಾಲಕೃಷ್ಣ ಅಡಿಗ ಇವರು ರಚನೆ ಮಾಡಿರತಕ್ಕಂತ ಕನ್ನಡವೆಂದರೆ ಎನ್ನುವ ಕವನವನ್ನು ವಾಚನ ಮಾಡ್ತಾ ಇದೀನಿ ಆತ್ಮೀಯರೇ ನಾನು ಪದ್ಯವನ್ನು ವಾಚನ ಮಾಡುವ ಮೊದಲು ಅಡಿಗರ ಕಿರು ಪರಿಚಯವನ್ನು ಮಾಡ್ಕೊಡ್ತೀನಿ ಕನ್ನಡ ನಾಡಿನ ಪ್ರಮುಖ ನವ್ಯ ಕವಿಗಳಲ್ಲಿ ಒಬ್ಬರೆನಿಸಿದವರು ಎಂ ಗೋಪಾಲಕೃಷ್ಣ ಅಡಿಗರು ಇವರು ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದ ಮೊಗೇರಿ ಎಂಬಲ್ಲಿ 1918 ರಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಎ ಅನರ್ಸ್ ಪದವಿಯನ್ನು ಹಾಗೂ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಎಂಎ ಪದವಿ ಪಡೆದ ಇವರು ಹೈಸ್ಕೂಲ್ ಅಧ್ಯಾಪಕರಾಗಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು ಬೆಂಗಳೂರಿನಲ್ಲಿ ನಿವೃತ್ತ ಜೀವನ ಕಳೆದ ಅಡಿಗರು 1992 ರಲ್ಲಿ ನಿಧನರಾದರು ಇವರು ರಚನೆ ಮಾಡಿರತಕ್ಕಂತಹ ಕೃತಿಗಳನ್ನು ನಾವು ನೋಡೋದಾದರೆ ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಚಂಡೆ ಮದ್ದಳೆ ಭೂಮಿಗೀತ ಆಕಾಶದೀಪ ಅನಾತೆ ಹುಲಿರಾಯ ಹೀಗೆ ಅನೇಕ ಕಥೆಗಳನ್ನು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು ಅಂದರೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬಂದಿದೆ ವರ್ಧಮಾನ ಪ್ರಶಸ್ತಿ ಬಂದಿದೆ ಹಾಗೆ ಕಬೀರ್ ಸಮ್ಮಾನ್ ಪ್ರಶಸ್ತಿ ಕೂಡ ಬಂದಿದೆ ಹಾಗೆ ಇವರಿಗೆ ಮರಣೋತ್ತರವಾಗಿ 1993 ರಲ್ಲಿ ಪಂಪ ಪ್ರಶಸ್ತಿಗಳು ಕೂಡ ಬಂದಿದೆ ಇದಿಷ್ಟು ಅಡಿಗರ ಸಂಕ್ಷಿಪ್ತ ಪರಿಚಯ ಈ ಒಂದು ಕನ್ನಡದ ಬಗೆಗಿನ ಪದ್ಯದಿಂದ ಅಡಿಗರಿಗೆ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಇತ್ತು ಕನ್ನಡವನ್ನು ಯಾವ ರೀತಿ ಅವರು ಹಾಡಿ ಹೊಗಳಿ ಪದ್ಯವನ್ನು ರಚನೆ ಮಾಡಿದ್ದಾರೆ ಅಂಥೇಳಿ ನೀವು ತಿಳ್ಕೊಬೋದಾಗಿದೆ ನೋಡಿ ನಾನೀಗ ಪದ್ಯವನ್ನು ವಾಚನ ಮಾಡ್ತಾಯಿನಿ ಕನ್ನಡವೆಂದರೆ ಕನ್ನಡವೆಂದರೆ ಒಂದು ಹಾಡು ಕನ್ನಡವೆಂದರೆ ಒಂದು ಹಾಡು ಕನ್ನಡವೆಂದರೆ ತಾಯಿಯೇ ದೇವರೇ ಕನ್ನಡವೆಂದರೆ ತಾಯಿಯೇ ದೇವರೇ ನಾನು ನೀನು ಅವರು ನಾನು ನೀನು ಅವರು ಜನಮನದೊಳಗುದಿ ತುಡಿತ ಕಡಿತಗಳ ಪ್ರತಿಕೃತಿ ಗತಿ ನೂರಾರು ಕನ್ನಡವೆಂದರೆ ಜನಮನದೊಳಗುದಿ ತುಡಿತ ಕಡಿತಗಳ ಪ್ರತಿಕೃತಿ ಗತಿ ನೂರಾರು ಕನ್ನಡವೆಂದರೆ ನಾದದ ಸಂಕೇತದ ಉಡುಪುಟ್ಟು ಕನ್ನಡವೆಂದರೆ ನಾದದ ಸಂಕೇತದ ಉಡುಪುಟ್ಟು ಗಾಳಿಗೆ ಜಿಗಿವ ಜಗತ್ತು ಕನ್ನಡವೆಂದರೆ ಗಾಳಿಗೆ ಜಿಗಿವ ಜಗತ್ತು ಕನ್ನಡವೆಂದರೆ ಬಡತನ ಸಿರಿತನ ಎರಡು ಸಮಾನ ಕನ್ನಡವೆಂದರೆ ಬಡತನ ಸಿರಿತನ ಎರಡು ಸಮಾನ ಕನ್ನಡವೆಂದರೆ ಅರ್ಥದ ಅಪಾರ್ಥದ ಗತ್ತು ಕನ್ನಡವೆಂದರೆ ಅರ್ಥದ ಅಪಾರ್ಥದ ಗತ್ತು ಕನ್ನಡವೆಂದರೆ ಪಂಪ ಕುಮಾರ ವ್ಯಾಸರ ದಾಸರ ಶರಣರ ಜ್ಯೋತಿರ್ಲಿಂಗ ಕನ್ನಡವೆಂದರೆ ಪಂಪ ಕುಮಾರ ವ್ಯಾಸರ ದಾಸರ ಶರಣರ ಜ್ಯೋತಿರ್ಲಿಂಗ ಕನ್ನಡವೆಂದರೆ ತಿಮ್ಮನ ಬೊಮ್ಮನ ಈರಗಮಾರನ ಹೃದಯದ ಸಹಜ ತರಂಗ ಕನ್ನಡವೆಂದರೆ ತಿಮ್ಮನ ಬೊಮ್ಮನ ಈರನಗಮಾರನ ಹೃದಯದ ಸಹಜ ತರಂಗ ಕನ್ನಡವೆಂದರೆ ಇದು ಸುಸ್ವರ ಕನ್ನಡವೆಂದರೆ ಇದು ಸುಸ್ವರ
ಮನಸ್ಸು ಮಾಗಿದರೆ, ಕನ್ನಡವೆಂದರೆ ಇದು ಸುಸ್ವರ, ಮನಸ್ಸು ಮಾಗಿದರೆ ಅನುಭವ ತಳೆವ ಶರೀರ, ಕನ್ನಡವೆಂದರೆ ಅನುಭವ ತಳೆವ ಶರೀರ, ಹಿಂದಕ್ಕೆ ನೋಡುತ್ತಾ ಮುಂದಕ್ಕೆ ದುಡುಕುವ, ಹಿಂದಕ್ಕೆ ನೋಡುತ್ತಾ ಮುಂದಕ್ಕೆ ದುಡುಕುವ ನದಿಯಂತೆ ಇದರ ವಿಹಾರ, ಕನ್ನಡವೆಂದರೆ ಹಿಂದಕ್ಕೆ ನೋಡುತ್ತಾ ಮುಂದಕ್ಕೆ ದುಡುಕುವ ನದಿಯಂತೆ ಇದರ ವಿಹಾರ. ಹೇಗಿತ್ತು ವೀಕ್ಷಕರೇ, ಅಡಿಗರು ರಚನೆ ಮಾಡಿರ್ತಕ್ಕಂತಹ ಕನ್ನಡ ಎಂದರೆ ಎನ್ನುವ ಪದ್ಯ? ನಿಮ್ಮೆಲ್ಲರಿಗೂ ಈ ಪದ್ಯ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತಾ, ಎಲ್ಲರಿಗೂ ಕೂಡ ಈ ಪದ್ಯ ವಾಚನವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.